ಧಾರವಾಡ ಅಂದ್ರೆ ತಟ್ಟನೆ ನೆನಪಾಗೋದು ವಿದ್ಯಾರ್ಜನೆ ವಿದ್ಯಾಕಾಶಿ ಅಂತ ಕರೆಸಿಕೊಳ್ಳುವ ಈ ನೆಲಕ್ಕೆ ಒಂದು ಅದೆಷ್ಟೋ ವಿದ್ಯಾರ್ಥಿಗಳು ಬಂದು ಇಲ್ಲಿ ತಮ್ಮ ಜೀವನವನ್ನ ರೂಪಿಸಿಕೊಳ್ತಾರೆ ಈಗಾಗಲೇ ಮೂರು ವಿಶ್ವವಿದ್ಯಾಲಯಗಳು ಧಾರವಾಡದಲ್ಲಿ ಮುಗಿಲೆತ್ತರಕ್ಕೆ ಬೆಳೆದಿದ್ದು ಈಗ ಮತ್ತೊಂದು ವಿವಿ ಸ್ಥಾಪನೆಗೆ ಸಿದ್ಧಗೊಂಡಿದೆ ಅಲ್ಲಿನ ಕಾರ್ಯಾಚರಣೆಗಳು ಕೂಡ ಬರದಿಂದ ಸಾಗ್ತಾ ಇದ್ದಾವೆ ಈ ಕುರಿತಾಗಿ ಒಂದು ವರದಿ ನೋಡ್ಕೊಂಡು ವಿದ್ಯಾಕಾಶಿಯಲ್ಲಿ ಮತ್ತೊಂದು ವಿವಿ ಸ್ಥಾಪನೆಗೆ ಸಿದ್ಧತೆ ಫೋರೆನ್ಸಿಕ್ ಯೂನಿವರ್ಸಿಟಿ ಕ್ಯಾಂಪಸ್ಗೆ ಸ್ಥಳ ಪರಿಶೀಲನೆ ವಿದ್ಯಾಕಾಶಿ ಎಂದೇ ಹೆಸರು ಪಡೆದ ಧಾರವಾಡಕ್ಕೀಗ ಮತ್ತೊಂದು ಹೆಮ್ಮೆ ಗರಿ ಸಿಗಲಿದೆ ಈಗಾಗಲೇ ಧಾರವಾಡದಲ್ಲಿ ಕರ್ನಾಟಕ ವಿವಿ ಕಾನೂನು ವಿವಿ ಕೃಷಿ ವಿವಿ ಇವೆ ಇದರ ಜೊತೆಗೆ ಐಐಟಿ ಹಾಗೂ ಐಐಐಟಿ ಕೂಡ ಬಂದಿವೆ ಈಗ ಫೋರೆನ್ಸಿಕ್ ಯೂನಿವರ್ಸಿಟಿ ಕ್ಯಾಂಪಸ್ ಧಾರವಾಡದಲ್ಲಿ ಆರಂಭ ಆಗಲಿದೆ ಗುಜರಾತ್ನಲ್ಲಿ ಫೋರೆನ್ಸಿಕ್ ಯೂನಿವರ್ಸಿಟಿ ಮಾದರಿಯ ವಿವಿ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಆರಂಭ ಆಗ್ತಾ ಇದ್ದು ಅದು ಧಾರವಾಡದಲ್ಲಿ ಅನ್ನೋದು ಮತ್ತೊಂದು ವಿಶೇಷವಾಗಿದೆ ಇನ್ನು ಫೋರೆನ್ಸಿಕ್ ಕ್ಯಾಂಪಸ್ಗಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸ್ಥಳ ಪರಿಶೀಲನೆ ನಡೆಸಿದ್ದಾರೆ ಕರ್ನಾಟಕ ವಿವಿ ಕ್ಯಾಂಪಸ್ನಲ್ಲಿ 800 ಎಕರೆ ವಿಸ್ತಾರವಾದ ಪ್ರದೇಶದಲ್ಲಿದೆ ಹೀಗಾಗಿ ಇದೇ ವಿವಿ ಕ್ಯಾಂಪಸ್ ಮಾಡಬೇಕಾ ಅಥವಾ ಕೃಷಿ ವಿವಿಯಲ್ಲಿ ಮಾಡಬೇಕಾ ಅನ್ನೋದರ ಬಗ್ಗೆ ಚರ್ಚೆ ನಡೆದಿದೆ ಅಲ್ಲದೆ ಇದೇ ಜನವರಿ 28ಕ್ಕೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಧಾರವಾಡಕ್ಕೆ ಆಗಮಿಸಲಿದ್ದು ಅವರ ಕೈಯಿಂದ ನೂತನವಾಗಿ ಆರಂಭ ಆಗ್ತಾ ಇರೋ ಫೋರೆನ್ಸಿಕ್ ವಿವಿ ಕ್ಯಾಂಪಸ್ ಕಟ್ಟಡದ ಶಂಕುಸ್ಥಾಪನೆ ಮಾಡಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ ಈಗಾಗಲೇ ಕವಿವಿ ಕ್ಯಾಂಪಸ್ನಲ್ಲಿ ಹೊಸದಾಗಿ ನಿರ್ಮಾಣ ಆಗ್ತಾ ಇರೋ ಫೋರೆನ್ಸಿಕ್ ವಿವಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪ್ರಯತ್ನದಿಂದ ಧಾರವಾಡಕ್ಕೆ ಬಂದಿದೆ ಸದ್ಯ ಇಡೀ ದೇಶದಲ್ಲಿ ಕೇವಲ 7 ವಿವಿಗಳಿದ್ದು ಅದರ ಸಾಲಿಗೆ ಧಾರವಾಡ ವಿವಿ ಸೇರ್ಪಡೆಯಾಗಲಿದ್ದು 8ನೇ ಕ್ಯಾಂಪಸ್ ವಿವಿ ಹೊರಹೊಮ್ಮಲಿದೆ ನ್ಯಾಷನಲ್ ಫೋರೆನ್ಸಿಕ್ ಸೈನ್ಸ್ ಯೂನಿವರ್ಸಿಟಿ ಗುಜರಾತ್ನಲ್ಲಿ ಇದೆ ಅದರದೊಂದು ಫುಲ್ ಫ್ಲೆಜ್ಡ್ ಕ್ಯಾಂಪಸ್ ಅಂದರೆ ಆಸ್ ಗುಡ್ ಆಸ್ ಯೂನಿವರ್ಸಿಟಿ ಅದನ್ನು ದಕ್ಷಿಣ ಭಾರತದಲ್ಲಿ ಮಾಡಬೇಕು ಅನ್ನುವಂಥದ್ದು ಚಿಂತನೆ ಶುರುವಾಗಿತ್ತು ಅದು ಸುದೈವದಿಂದ ಹುಬ್ಬಳ್ಳಿ ಧಾರವಾಡದಲ್ಲಿ ಮಹಾನಗರದ ವ್ಯಾಪ್ತಿಯಲ್ಲಿ ಮಾಡಬೇಕಂತ ತೀರ್ಮಾನ ಆಗಿ ಧಾರವಾಡದಲ್ಲಿ ಮಾಡಬೇಕು ಅನ್ನುವಂಥ ನಿರ್ಣಯಕ್ಕೆ ನಾವು ಬಂದಿದ್ದೇವೆ ಧಾರವಾಡದ ಕ್ಷೇತ್ರ ಧಾರವಾಡದ ಈ ಸಿಟಿಯ ವ್ಯಾಪ್ತಿಯಲ್ಲಿ ಅಥವಾ ರೂರಲ್ಲದ ವ್ಯಾಪ್ತಿಯಲ್ಲಿ ಸಮೀಪ ಸಿಟಿಗೆ ಸಮೀಪ ಇರುವಂಥ ವ್ಯಾಪ್ತಿಯಲ್ಲಿ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ ಈಗ ಜಾಗ 28ನೇ ತಾರೀಕು ನಮ್ಮ ರಾಷ್ಟ್ರೀಯ ನಾಯಕರು ಹಾಗೂ ಕೇಂದ್ರ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಬರೋರಿದ್ದಾರೆ ಆವತ್ತನೇ ನಾವು ಇದಕ್ಕೆ ಶಂಕುಸ್ಥಾಪನೆ ಮಾಡಬೇಕು ಅಂತಲೂ ವಿಚಾರ ಮಾಡ್ತಾ ಇದ್ದೀವಿ ಇನ್ನು ಈ ಫೋರೆನ್ಸಿಕ್ ವಿವಿ ಇಲ್ಲಿ ಬರೋದ್ರಿಂದ ನಮ್ಮ ರಾಜ್ಯಕ್ಕೆ ದೊಡ್ಡ ಲಾಭ ಆಗಲಿದೆ ಅಪರಾಧ ಜಗತ್ತಿನ ಬಗ್ಗೆ ಮಾಹಿತಿ ಕಲೆ ಹಾಕಲು ಇದು ಸಹಾಯ ಆಗಲಿದೆ ಪೂನಾ ತ್ರಿಪುರಾ ಸೇರಿ ಹಲವು ಕಡೆ ಈ ಕ್ಯಾಂಪಸ್ಗಳಿದ್ದು ಫೋರೆನ್ಸಿಕ್ ವಿವಿ ಧಾರವಾಡಕ್ಕೆ ಬಂದ್ರೆ ಕ್ರೈಮ್ ಬೇಗ ಡಿಟೆಕ್ಟ್ ಮಾಡಲು ಸಹಾಯ ಆಗುತ್ತೆ ನಮ್ಮ ರಾಜ್ಯದ ಯುವಕರಿಗೆ ಅಪರಾಧ ಪ್ರಕರಣಗಳನ್ನ ಹೇಗೆ ಬೆನ್ನತ್ತಬೇಕು ಅನ್ನೋ ಬಗ್ಗೆ ಅಧ್ಯಯನ ಮಾಡಲು ಸಹಾಯ ಆಗುತ್ತೆ ಎಂದು ಹಿರಿಯ ಡಿಎನ್ಎ ತಜ್ಞ ಹೇಳ್ತಾರೆ ಇದು ಧಾರವಾಡದಾಗ ಆಲ್ರೆಡಿ ಐಐಟಿ ಬಂದದ IIIT ಬಂದದ ಇದು ಒಂದು ನ್ಯಾಷನಲ್ ಯೂನಿವರ್ಸಿಟಿ ಕ್ಯಾಂಪಸ್ ಕ್ಯಾಂಪಸ್ಸು ನ್ಯಾಷನಲ್ ಇಂಪಾರ್ಟೆನ್ಸ್ ಇದ್ದದ್ದು ಬೇರೆ ಬೇರೆ ವಿಷಯದೊಳಗೆ ಕ್ರೈಮನ್ನು ಹೇಗೆ ಅರ್ಲಿ ಡಿಟೆಕ್ಟ್ ಮಾಡಬೇಕು ಅನ್ನುವಂಥ ಟೆಕ್ನಾಲಜಿ ಧಾರವಾಡಕ್ಕೆ ಬರುತ್ತದೆ ಇದರಿಂದ ಕ್ರೈಮ್ ಡಿಟೆಕ್ಷನ್ ಫಾಸ್ಟ್ ಆಗ್ತದೆ ಒಂದು ಎರಡನೇದ್ದು ಎಕ್ಯುರೇಟ್ ಆಗ್ತದೆ ಎರಡನೇದ್ದು ಆಮೇಲೆ ಈ ಕ್ಯಾಂಪಸ್ ಇಲ್ಲಿ ಬರೋದರಿಂದ ಪೊಲೀಸ್ ಆಫೀಸರ್ಸ್ಗೆ ಇರ್ಬೋದು ಅಥವಾ ಜುಡಿಷಿಯಲ್ ಆಫೀಸರ್ಸ್ಗೆ ಇರ್ಬೋದು ಸಾಕಷ್ಟು ಇದರ ಬಗ್ಗೆ ಟ್ರೈನಿಂಗ್ ಕೊಡ್ಬೋದು ಎಸ್ಪೆಷಲಿ DNA ಟೆಕ್ನಾಲಜಿ ಆಮೇಲೆ ಯೂನಿವರ್ಸಿಟಿ ಸ್ಟೂಡೆಂಟ್ಸ್ಗೆ ಆಂಥ್ರಪಾಲಜಿ ಇರ್ಬೋದು ಕ್ರಿಮಿನಾಲಜಿ ಇರ್ಬೋದು ಆಮೇಲೆ ಬಯೋಟೆಕ್ನಾಲಜಿ ಇರ್ಬೋದು ಸೈಕಾಲಜಿ ಇರ್ಬೋದು ಫಿಸಿಕ್ಸ್ ಸೈಬರ್ ಕ್ರೈಮ್ ಕಂಪ್ಯೂಟರ್ ಸೈನ್ಸ್ ಎಲ್ಲ ಲಾ ಎಲ್ಲ ವಿಷಯಗಳಿಗೂ ಹೈಯರ್ ಅಡ್ವಾನ್ಸ್ಡ್ ನಾಲೆಜ್ ಕೊಡಲಿಕ್ಕೆ ಈ ಸೆಂಟರು ನಮಗೆ ಉಪಯೋಗ ಆಗ್ತದೆ ಒಟ್ಟಿನಲ್ಲಿ ವಿದ್ಯಾಕಾಶಿ ಧಾರವಾಡ ನಗರಕ್ಕೆ ಈ ಕ್ಯಾಂಪಸ್ ಬರೋದ್ರಿಂದ ಧಾರವಾಡದ ಹೆಸರು ಉತ್ತುಂಗಕ್ಕೆ ಏರಲಿದೆ ಅಲ್ಲದೆ ನಮ್ಮ ರಾಜ್ಯದ ಸಾವಿರಾರು ವಿದ್ಯಾರ್ಥಿಗಳಿಗೂ ಅಪರಾಧ ಜಗತ್ತಿನ ಅಧ್ಯಯನಕ್ಕೂ ಒಂದು ಒಳ್ಳೆ ವೇದಿಕೆ ಸಿಗುತ್ತೆ ಸದ್ಯ 2 ಕಡೆ ಕ್ಯಾಂಪಸ್ಗಾಗಿ ಜಾಗ ಹುಡುಕಾಟ ನಡೆದಿದ್ದು ಎಲ್ಲಿ ಇದು ಫೈನಲ್ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ವಿಠಲ್ ಕರಡಿಗುಡ್ಡ ಜಿ ಕನ್ನಡ ನ್ಯೂಸ್ ಧಾರವಾಡ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ
ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.